ನಳಿನ್ ಕುಮಾರ್ ಕಟೀಲ್ ಅವರದ್ದು ಎನ್ನಲಾದ ಅನ್ನುವ ಆಡಿಯೋಗೂ ನಮ್ಮ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಕಿಯೋನಿಕ್ಸ್ ಅಧ್ಯಕ್ಷರಾದ ಹರಿಕೃಷ್ಣ ಬಂಟ್ವಾಳ್ ಹೇಳಿದರು. ಅವರು ಬೆಳ್ತಂಗಡಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿ ಈಗಾಗಲೇ ಸಚಿವರಾದ ಈಶ್ವರಪ್ಪನವರು ಹೇಳಿಕೆಯನ್ನ ನೀಡಿದ್ದಾರೆ. ಆ ಆಡಿಯೋ ನಳಿನ್ ಕುಮಾರ್ ಕಟೀಲ್ ಅವರದ್ದಲ್ಲ, ಯಾರೋ ಬೇಕಂತಲೇ ಕ್ರಿಯೇಟ್ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಕಟೀಲ್ ರವರು ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡುವುದನ್ನು ಸಹಿಸದೆ ಯಾರೋ ಈ ಕೆಲಸ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಹಾಗೂ ಕಾರ್ಯಕರ್ತರು ದೂರು ನೀಡಿದ್ದಾರೆ. ಸತ್ಯಾಸತ್ಯತೆ ಆದಷ್ಟು ಬೇಗನೆ ತಿಳಿಯುತ್ತದೆ ಎಂದು ಹೇಳಿದರು. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿ ಆಗಲಿ ಅಥವಾ ಪ್ರಚಾರದ ವ್ಯವಸ್ಥೆಯಲ್ಲಾಗಲಿ ಅಥವಾ ಇವತ್ತು ರಾಜಕೀಯ ಕರ್ನಾಟಕದ ರಾಜಕಾರಣದ ಇದರಲ್ಲಿ ಪತ್ರಿಕೆಗಳಲ್ಲಿ ಮತ್ತು ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಬರುವಂತಹ ಗೊಂದಲದ ಪ್ರಚಾರಕ್ಕೂ ನಮ್ಮ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ನಾಯಕತ್ವದಲ್ಲಿ ಇಲ್ಲ, ಸಂಘಟನೆಯಲ್ಲಿ ಇಲ್ಲ. ಇವತ್ತು ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರ ಬಗ್ಗೆ ಒಂದು ಇತ್ತೀಚೆಗೆ ಬಂದಂಥ ವೈರಲ್ ಏನಿದೆ ಅದು ಟೋಟಲ್ ಫೇಕ್ ನ್ಯೂಸ್. ಅದಕ್ಕೂ ನಮ್ಮ ರಾಜ್ಯದ ಅಧ್ಯಕ್ಷರಿಗೂ ಯಾವ ಸಂಬಂಧನೂ ಇಲ್ಲ, ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ನೀವು ನೋಡ್ಬೋದು, ಈಶ್ವರಪ್ಪರು ಹೇಳಿದರು ನಳಿನ್ ಕುಮಾರ್ ಕಟೀಲ್ರ ವ್ಯಕ್ತಿತ್ವವನ್ನು ಹಾಳು ಮಾಡಲಿಕ್ಕೋಸ್ಕರ ಯಾರೋ ಕಿಡಿಗೇಡಿಗಳು ಇದನ್ನು ರಚನೆ ಮಾಡಿ ಹಾಕಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ನಾನು ಸಂಪೂರ್ಣ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಅದ್ಭುತವಾದಂಥ ಸಂಘಟನೆ ಮುಖಾಂತರ ನಳಿನ್ ಕುಮಾರ್ ಕಟೀಲ್ರು ತನ್ನ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಅನ್ನೋದನ್ನು ಈಶ್ವರಪ್ಪನವರು ಬಹಿರಂಗವಾಗಿ ನಿನ್ನೆ ಪತ್ರಿಕೆ ಹೇಳಿದ್ದಾರೆ. ಆದ ಕಾರಣ ಗೊಂದಲ ಪಕ್ಷದಲ್ಲಿ ಗೊಂದಲ ಇಲ್ಲ, ರಾಜ್ಯದ ಆಡಳಿತದಲ್ಲಿ ಗೊಂದಲ ಇಲ್ಲ. ಇದು ಬರೀ ಒಂದು ಅಪಪ್ರಚಾರದ ಮುಖಾಂತರ ಬಿಜೆಪಿಯ ಹೆಸರನ್ನು ಹಾಳು ಮಾಡುವ ಅನ್ನೋ ಉದ್ದೇಶದಿಂದ ಈ ಒಂದು ಯಾವುದೋ ಒಂದು ವ್ಯವಸ್ಥೆ ಸಂಚು ನಡೀತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಸತೀಶ್, ವಿಫೋ ನ್ಯೂಸ್, ಬೆಳ್ತಂಗಡಿ.